ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋ ಎದುರು ಬಗ್ಗೆ ಆಗಿರ್ತದೆ ಅಂದರೆ ಇದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಅಧಿವೇಶನಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡಿದವರು ಯಾರಾಗಿರ್ತಂದರೆ ಎ ಓ ಯೂಮ್ರವರು ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡಿರ್ತಾನೆ ಸೊ ಇವರ ಹೆಸರೇನಾಗಿರ್ತದೆ ಎ ಓ ಯುಮ್ ಅಥವಾ ಆಲ್ ಎನ್ ಆ್ಯಕ್ಟ್ವೆನ್ ಓಮ್ರವರು ಸೊ ಇವನು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಚನೆ ಮಾಡ್ತಾನೆ ಅದು ಏನು ಉದ್ದೇಶ ಅಂದರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದು ದಂಗೆ ನಡೀತದೆ ಭಾರತೀಯ ಸ್ವತಂತ್ರ ಸಂಗ್ರಾಮ ನಡೆಯುತ್ತೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ರಾಷ್ಟ್ರೀಯ ಸ್ವತಂತ್ರ ಸಂಗ್ರಾಮ ನಡೀತೆ ಆ ಸಂಗ್ರಾಮದಲ್ಲಿ ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಬಡವರು ಶ್ರೀಮಂತರು ಎಲ್ಲ ಜಾತಿಯರು ಶ್ರೀಮಂತರು ಎಲ್ಲರೂ ಸಹ ಭಾಗವಹಿಸ್ತಾರೆ ಕೆಲವೊಂದು ಶ್ರೀಮಂತರು ಸಹ ಭಾಗವಹಿಸಿರ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ಭಾರತದಲ್ಲಿ ಒಗ್ಗಟ್ಟು ಮೂಡಿಬಂದಿರ್ತದೆ ಸೊ ಆ ಒಗ್ಗಟ್ಟು ಮತ್ತು ಈ ಮುಂದೆ ಇಂಥ ದೊಡ್ಡದಾದ ದಂಗೆ ನಡೆಯಬಾರದು ಎಂಬ ಉದ್ದೇಶದಿಂದ ಏನು ಮಾಡ್ತಾನೆ ಈ ಯುಮ್ರವರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ ಸೊ ಆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದಾಗ ಇದ್ದಂಥ ವಯಸ್ಸರಾಯಾಗಿರ್ತಂದ್ರೆ ಲಾರ್ಡ್ ಡಫರಿನ್ ಎಂಬುವನೇನಾಗಿರ್ತಾನಂದ್ರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡದಂಥ ಸಂದರ್ಭದಲ್ಲಿ ಇದ್ದಂಥ ವಯಸ್ಸರಾಯ ಆಗಿರ್ತಾನೆ ಸೊ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ ಇದರ ಬಗ್ಗೆ ಈ ಕಾಂಗ್ರೆಸ್ಸಿನ ಬಗ್ಗೆ ಕೆಲವೊಬ್ಬರು ಅಭಿಪ್ರಾಯವನ್ನು ಸಹ ತಿಳಿಸಿದ್ದಾರೆ ಅಂತ ಅಭಿಪ್ರಾಯಗಳು ಯಾವ್ದು ಅಂದರೆ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ ಈ ಪಟ್ಟಾಭಿ ಸೀತಾರಾಮಯ್ಯ ಏನಂತ ಹೇಳ್ತಾರಂದ್ರೆ ಕಾಂಗ್ರೆಸ್ಸಿನ ಬಗ್ಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯು ಮೂಲ ನಿಗೂಢತೆಯಲ್ಲಿ ಮುಸುಕಿರುವ ಅಂಶವಾಗಿದೆ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯು ಮೂಲ ನಿಗೂಢತೆಯಲ್ಲಿ ಮುಸುಕಿರುವ ಅಂಶವಾಗಿದೆ ಅಂತ ಹೇಳಿದರೆ ಅಂದ್ರೆ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದರೆ ಅದರ ಉದ್ದೇಶ ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ ಅಂತ ಈ ಪಟ್ಟಾಭಿ ಸೀತರಾಮಯ್ಯ ಅವರು ಹೇಳ್ತಾರೆ ಸೊ ಮುಂದಿನವರು ಗೋಪಾಲಕೃಷ್ಣ ಅವರು ಈ ಅವರು ಕಾಂಗ್ರೆಸ್ಸಿನ ಬಗ್ಗೆ ಏನು ಹೇಳ್ತಾರೆ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಭಾರತೀಯನೊಬ್ಬನಿಂದ ಸ್ಥಾಪನೆ ಆಗಿದ್ದರೆ ಅಂದೇ ಮುಚ್ಚಲ್ಪಡ್ತಿತ್ತು ಆದರೆ ಬ್ರಿಟಿಷ್ ನಿವೃ ನಿವೃತ್ತ ಕಾರ್ಯದರ್ಶಿಯಾದ ಸ್ಥಾಪ್ ಕಾರ್ಯದರ್ಶಿಯಿಂದ ಸ್ಥಾಪನೆ ಆದುದರಿಂದ ಎಂಬ ಕಾರಣಕ್ಕೆ ಇದು ಬೆಳವಣಿಗೆ ಆಯಿತು ಅಂತ ಹೇಳಿದ್ದಾರೆ ಅಂದರೆ ಅವರು ಏನಂತ ಹೇಳ್ತಾರೆ ಅಂದರೆ ಭಾರತೀಯನೊಬ್ಬನಿಂದ ಏನಾದರೂ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದರೆ ಅಂದೇ ಮುಚ್ಚಾಗ್ತಿದ್ರು ಆದರೆ ಬ್ರಿಟಿಷ್ ಒಬ್ಬ ಅಧಿಕಾರಿಯಿಂದ ರಚನೆ ಆದಿದ್ದರಿಂದ ಏನಾಗ್ತು ಅಂದರೆ ಇದು ಬೆಳವಣಿಗೆ ಹೊಂದಿತ್ತು ಅಂತ ಈ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳ್ತಾರೆ ಸೊ ಸ್ನೇಹಿತರೆ ಈ ಡಪ್ ಏನು ಹೇಳ್ತಾರೆ ಈ ಒಂದು ಹೇಳಿಕೆಗಳನ್ನ ಕೆ ಎಸ್ ಎಕ್ಸಾಮಲ್ಲಿ ಪಕ್ಕ ಕೇಳೋಕ್ಕೆ ಕೇಳ್ತಾರೆ ಸೊ ದಯವಿಟ್ಟು ನೋಡ್ಕೊಳ್ಳಿ ನೆಕ್ಸ್ಟು ಡಫರಿನ್ ಈ ಡಫರಿನ್ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಏನಂತ ಹೇಳ್ತಾನಂದ್ರೆ ಅಖಂಡ ಭಾರತದ ಅಸಂಖ್ಯ ಜನಸ್ತೋಮದಲ್ಲಿ ಕೇವಲ ಅಲ್ಪಸಂಖ್ಯಾತರಾದ ವಿದ್ಯಾವಂತ ವರ್ಗ ಪ್ರತಿನಿಧಿಸುವ ದೇಶದ್ರೋಹಿ ಸಂಸ್ಥೆ ಅಂತ ಹೇಳಿದ್ದಾರೆ ಅಂದರೆ ಡಫರಿನ್ ಏನಂತ ಹೇಳ್ತಾನಂದ್ರೆ ಅಖಂಡ ಭಾರತದ ಅಸಂಖ್ಯಾತ ಜನಸ್ತೋಮದಲ್ಲಿ ಕೇವಲ ಅಲ್ಪಸಂಖ್ಯಾತರಾದ ವಿದ್ಯಾವಂತ ವರ್ಗ ಪ್ರತಿನಿಧಿ ನಿಧಿಸುವ ದೇಶದ್ರೋಹಿ ಸಂಸ್ಥೆ ಅಂತ ಹೇಳ್ತಾನೆ ಡಫರಿನ್ ಒಂದು ದೇಶದ್ರೋಹಿ ಸಂಸ್ಥೆ ಅಂತ ಸಹ ಹೇಳ್ತಾನೆ ನೆಕ್ಸ್ಟು ಲಾಡ್ ಕರ್ಜನ್ ಏನು ಹೇಳ್ತಾನಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಕೊಳಕು ವಸ್ತು ಅಂತ ಹೇಳ್ತಾನೆ ಈ ಒಬ್ಬ ಡಫರಿನ್ ಏನು ಹೇಳ್ತಾನಂದ್ರೆ ಇದೊಂದು ದೇಶದ್ರೋಹಿ ಸಂಸ್ಥೆ ಅಂತ ಹೇಳ್ತಾನೆ ಲಾಡ್ಕರ್ಜನ್ ಏನು ಹೇಳ್ತಾನಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಕೊಳಕು ವಸ್ತು ಅಂತ ಹೇಳ್ತಾನೆ ಸೊ ಇದು ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹಿನ್ನೆಲೆಯಾಗಿರ್ತದೆ ಸೊ ನಾವೀಗ ಭಾಷ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಮುಖ ಅಧಿವೇಶನಗಳನ್ನು ನೋಡೋಣ ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊಟ್ಟ ಮೊದಲ ಅಧಿವೇಶನ ಹದಿನೆಂಟುನೂರ ಎಂಬತ್ತೈದರಲ್ಲಿ ನಡೀತದೆ ಸ್ನೇಹಿತರೆ ಹದಿನೆಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನಲ್ಲಿರುವಂಥ ಮುಂಬೈನಲ್ಲಿರುವಂಥ ಗೋಕುಲದಾಸ್ ತೇಜಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಏನು ಮಾಡ್ತಾರೆ ಈ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ನಡೆಯುತ್ತೆ ಸೊ ಹಾಗಿದ್ದಂಥ ಆ ಒಂದು ಮೊಟ್ಟ ಮೊದಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಂದರೆ ಡಬ್ಲ್ಯೂ ಸಿ ಅವರು ಈ ಒಂದು ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷನ ವಹಿಸ್ಕೊಂಡಿರ್ತಾರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂದರೆ ಉಮೇಶ್ ಚಂದ್ರ ಅವರು ಆಗಿರ್ತಾರೆ ಸೊ ಈ ಒಂದು ಸಮ್ಮೇಳನದಲ್ಲಿ ಎಷ್ಟು ಜನ ಅಂದರೆ ಎಪ್ಪತ್ತೆರಡು ಜನರು ಭಾಗವಹಿಸಿರ್ತಾರೆ ಅದರಲ್ಲಿ ಕರ್ನಾಟಕದವರು ಸಹ ನಾಲ್ಕು ಜನ ಭಾಗವಹಿಸಿರ್ತಾರೆ ಅವರು ಯಾರಂದರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಂಪಲ್ ಕೇಳ್ತಾಯಿರ್ತಾರೆ ಕರ್ನಾಟಕದಿಂದ ಭಾಗವಹಿಸಿದ್ದವರು ಕೋಲಾಚಲಂ ವೆಂಕಟರಾವ್ ಬಾಲಾಚಾರಿ ಚಂದಾವರ್ಕರ್ ಅವರು ಇನ್ನೂ ಮುಂತಾದವರು ಈ ಒಂದು ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ ಸೊ ಎಪ್ಪತ್ತೆರಡು ಮಂದಿ ಭಾಗವಹಿಸಿರ್ತಾರೆ ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನದಲ್ಲಿ ಕರ್ನಾಟಕದಿಂದ ನಾಲ್ಕು ಮಂದಿ ಭಾಗವಹಿಸಿರ್ತಾರೆ ಅವ್ರು ಯಾರಂದರೆ ಕೋಲಾಚಲಂ ವೆಂಕಟರಾವ್ ಬಾಲಾಚಾರಿ ಮತ್ತು ಚಂದ ಮತ್ತು ಇನ್ನೂ ಮುಂತಾದವರು ಭಾಗವಹಿಸಿರ್ತಾರೆ ಮೊಟ್ಟ ಮೊದಲ ಅಧಿವೇಶನ ಅಧ್ಯಕ್ಷತೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಗಿರ್ತಾರೆ ಎಲ್ಲಿ ನಡೀತದೆ ಅಂದರೆ ಮುಂಬೈಲಿ ನಡೀತದೆ ಸೊ ಇದು ಒಂದು ಮೊದಲನೇ ಅಧಿವೇಶನದ ಒಂದು ಮಾಹಿತಿ ಎರಡನೇ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದರೆ ಹದಿನೆಂಟುನೂರ ಎಂಬತ್ತಾರಲ್ಲಿ ಕಲ್ಕತ್ತಾದಲ್ಲಿ ನಡೆಯುತ್ತೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಕಲ್ಕತ್ತಾದಲ್ಲಿ ನಡೆಯುತ್ತೆ ಆಗಿದ್ದಂಥ ಆಗ ಆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಂದರೆ ದಾದಾಬಾಯಿ ಅವರು ಈ ಒಂದು ಎರಡನೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷನ ವಹಿಸ್ಕೊಂಡಿರ್ತಾರೆ ಆಗ ಏನು ವಿಶೇಷತೆ ಅಂದರೆ ಎಡಿಯ ಎರಡನೇ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಿಶೇಷತೆ ಏನಾಗಿರ್ತಾರಂದರೆ ಮೊಟ್ಟ ಮೊದಲ ಪಾರ್ಸಿ ಧರ್ಮದ ಅಧ್ಯಕ್ಷರಾಗಿರ್ತಾರೆ ಅಂದರೆ ಮೊಟ್ಟ ಮೊದಲ ಪಾರ್ಸಿ ಧರ್ಮದ ಅಧ್ಯಕ್ಷರು ಈ ಒಂದು ಎರಡನೇ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅವ್ರು ಯಾರಂದರೆ ದಾದಾಬಾಯಿ ಅವರಾಗಿರ್ತಾರೆ ಸೊ ಇದು ಎರಡಾಗ್ತು ಮೂರನೇದು ಮೂರನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಅಂದರೆ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಮದ್ರಾಸಲ್ಲಿ ನಡೆಯುತ್ತೆ ಸೊ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ದವ್ರು ಯಾರಾಗಿರ್ತಾರೆ ಅಂದರೆ ಸೈಯದ್ ಬಬ್ರುದ್ದೀನ್ ತ್ಯಾಬ್ಜಿ ಎಂಬುವರು ಈ ಒಂದು ಮೂರನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಇವರು ಮೊಟ್ಟ ಮೊದಲ ಮುಸ್ಲಿಂ ಅಧ್ಯಕ್ಷ ಅಂದರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರಾಗಿರ್ತಂದ್ರೆ ಬಬ್ರುದ್ದೀನ್ ತ್ಯಾಜಿಯವರು ಮೂರನೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಎಲ್ಲಿ ನಡೆಯುತ್ತೆ ಮದ್ರಾಸಲ್ಲಿ ಸೊ ಎಷ್ಟು ಎಷ್ಟನೇ ವರ್ಷದಲ್ಲಿ ಅಂದರೆ ಹದಿನೆಂಟುನೂರ ಎಂಬತ್ತೇಳರಲ್ಲಿ ನಡೆಯುತ್ತೆ ಸೊ ಇದು ಒಂದು ಮೂರನೇ ಕಾಂಗ್ರೆಸ್ ಅಧಿವೇಶನ ಮುಂದೆ ನಾಲ್ಕನೇ ಕಾಂಗ್ರೆಸ್ ಅಧಿವೇಶನ ಎಷ್ಟರಲ್ಲಿ ನಡೆಯುತ್ತೆ ಅಂದರೆ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ನಡೆಯುತ್ತೆ ಅಲಹಾಬಾದ್ನಲ್ಲಿ ನಡೆಯುತ್ತೆ ಸೊ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೋ ಅಂದರೆ ಜಾರ್ಜ್ ಜುಲೆ ಜಾರ್ಜ್ ಜುಲೆ ಏನು ಮಾಡ್ತಾರೆ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಇವರು ಏನಾಗಿರ್ತಂದ್ರೆ ಇದೊಂದು ಅಧಿವೇಶನದ ವಿಶೇಷತೆ ಏನಾಗಿರುತ್ತೆ ಭಾರತ ಮೊಟ್ಟ ಮೊದಲ ಬ್ರಿಟಿಷ್ ಅಧ್ಯಕ್ಷ ಈ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾನೆ ಸೊ ಎಷ್ಟನೇ ಅಧಿವೇಶನದಲ್ಲಿ ನಾಲ್ಕನೇ ಅಧಿವೇಶನದಲ್ಲಿ ಈ ಒಂದು ಅಧ್ಯಕ್ಷತನ್ನು ವಹಿಸ್ಕೊಂಡಿರ್ತಾನೆ ಯಾರಂದರೆ ಜಾರ್ಜ್ ಯುಲೆ ಅವರು ಸೊ ಇನ್ನೊಂದು ಪ್ರಮುಖವಾದ ಅಧಿವೇಶನ ಯಾವುದಾಗಿತ್ತಂದರೆ ಹನ್ನೆರಡನೇ ಅಧಿವೇಶನ ಸೊ ಇದು ಇಲ್ಲಿ ನಡೀತದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಚ್ ಡಿ ಎಲ್ಲದರಲ್ಲೂ ಸಹ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಹನ್ನೆರಡನೇ ಅಧಿವೇಶನ ಎಲ್ಲಿ ನಡೀತಂದರೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ನಡೆಯುತ್ತೆ ಇಲ್ಲಿ ಅಂದರೆ ಕಲ್ಕತ್ತಾದಲ್ಲಿ ಆ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಯಾರಾಗಿರ್ತಂದ್ರೆ ರಹಮತ್ ಉಲ್ಲಾರವರು ಅಂದರೆ ಈ ಒಂದು ಹದಿನೆಂಟುನೂರ ತೊಂಬತ್ತಾರರ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಂದರೆ ರಮಹತ್ ರಹಮತ್ ಉಲ್ಲರ್ ಅವರು ಸೊ ಈ ಒಂದು ಅಧಿವೇಶನದ ಇಂಪಾರ್ಟೆಂಟ್ ಏನಾಗಿರ್ತಂದ್ರೆ ಮೊಟ್ಟ ಮೊದಲ ಬಾರಿಗೆ ಒಂದೇ ಮಾತರಮ್ಮನ್ನು ಆಡಲಾಯಿತು ಸೊ ಪಿ ಸಿ ಪಿ ಎಸ್ ಐ ಎಲ್ಲ ಸಾ ಕೇಳಿದ್ದಾರೆ ಸ್ನೇಹಿತರೆ ಹನ್ನೆರಡನೇ ಅಧಿವೇಶನದಲ್ಲಿ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ರಹಮತ್ ಉಲ್ಲಾರವರ ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದೇ ಮಾತರಮ್ಮ ಅಲ್ಲಿ ಈ ಒಂದು ಅಧಿವೇಶನದಲ್ಲಿ ಆಡಲಾಯಿತು ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಮುಂದಿನ ಅಧಿವೇಶನ ಯಾವುದಾಗಿರ್ತಂದ್ರೆ ಹದಿನಾರನೇ ಅಧಿವೇಶನ ಹದಿನಾರನೇ ಅಧಿವೇಶನ ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸಾವಿರದ ಒಂಬೈನೂರಲ್ಲಿ ನಡೆಯುತ್ತೆ ಇಲ್ಲಿ ಅಂದರೆ ಲಾಹೋರ್ನಲ್ಲಿ ನಡೆಯುತ್ತೆ ಸೊ ನ ಅಧ್ಯಕ್ಷತೆ ನಾರಾಯಣ ಚಂದಾವರ್ಕರ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ ಮೊಟ್ಟಮೊದಲ ಮೊಟ್ಟ ಮೊದಲ ಕನ್ನಡಿಗ ಆಗಿರ್ತಾರೆ ಸೊ ಈ ಒಂದು ಹದಿನಾರನೇ ಅಧಿವೇಶನದಲ್ಲಿ ಲಾಹೋರ್ನಲ್ಲಿ ನಡೆಯುತ್ತೆ ಸೊ ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಂದರೆ ನಾರಾಯಣ ಚಂದಾವರ್ಕರ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ ವಿಶೇಷತೆ ಮೊಟ್ಟ ಮೊದಲ ಕನ್ನಡಿಗ ಅಧ್ಯಕ್ಷ ಕನ್ನಡಿಗ ಅಧ್ಯಕ್ಷ ಯಾರಾಗಿರ್ತಂದರೆ ನಾರಾಯಣ ಚಂದಾವರ್ಕರ್ ಆಗಿರ್ತಾರೆ ಸೊ ಇಪ್ಪತ್ತೊಂದನೇ ಅಧಿವೇಶನ ಇಲ್ಲಿ ನಡೆಯುತ್ತೆ ಅಂದರೆ ಬನಾರಸಲ್ಲಿ ನಡೆಯುತ್ತೆ ಹತ್ತೊಂಬತ್ತು ನೂರ ಐದರಲ್ಲಿ ನಡೆಯುತ್ತೆ ಆಗ ಅಧ್ಯಕ್ಷತೆ ವಹಿಸ್ಕೊಂಡಿದ್ದವರು ಯಾರಾಗಿರ್ತಂದರೆ ಗೋಪಾಲ ಕೃಷ್ಣ ಗೋಖಲೆ ಅವರು ಈ ಒಂದು ಇಪ್ಪತ್ತೊಂದನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಏನು ನಿರ್ಧಾರ ತಗೋತಾರೆ ಅಂದರೆ ವಿಶೇಷತೆ ಸ್ವದೇಶಿ ಚಳವಳಿಯನ್ನು ನಿರ್ಧಾರ ತಗೋತಂದರೆ ಸ್ವದೇಶಿ ಚಳವಳಿಯನ್ನು ಮಾಡೋದಕ್ಕೆ ಏನು ಮಾಡ್ತಂದರೆ ಈ ಒಂದು ಬನಾರಸ್ ಅಧಿವೇಶನದಲ್ಲಿ ಏನು ಮಾಡ್ತಾರೆ ಅಂದರೆ ನಿರ್ಧಾರ ತಗೋತಾರೆ ಸೊ ಇದರ ಅಧ್ಯಕ್ಷತೆ ಯಾರು ಗೋಪಾಲ ಗೋಪಾಲಕೃಷ್ಣ ಗೋಖಲೆ ಅವರು ಈ ಒಂದು ಇಪ್ಪತ್ತೊಂದನೇ ಅಧಿವೇಶನದ ಅಥವಾ ಬನಾರಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ವಿಶೇಷತೆ ಸ್ವದೇಶಿ ಚಳುವಳಿಯನ್ನು ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಡಿಸಿಷನ್ ತಗೋತಾರೆ ಈ ಒಂದು ಅಧಿವೇಶನದಲ್ಲಿ ಮುಂದಿನ ಅಧಿವೇಶನ ಇಪ್ಪತ್ತೆರಡನೇ ಅಧಿವೇಶನ ಸಾವಿರದ ಒಂಬೈನೂರ ಆರರಲ್ಲಿ ನಡೆಯುತ್ತೆ ಅಥವಾ ನೂರ ಆರರಲ್ಲಿ ನಡೆಯುತ್ತೆ ಇಲ್ಲಿ ಅಂದರೆ ಕಲ್ಕತ್ತಾದಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂದರೆ ದಾದಾಬಾಯಿ ನವರೋಜಿಯವರು ಈ ಒಂದು ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಸ್ವರಾಜ್ಯ ಕಾಂಗ್ರೆಸ್ಸಿನ ಗುರಿ ಎಂದು ಘೋಷಣೆ ಮಾಡ್ತಾರೆ ಅಂದರೆ ಸ್ವರಾಜ್ಯ ಎಂಬುದು ಕಾಂಗ್ರೆಸ್ಸಿನ ಒಂದು ಗುರಿಯಾಗಿದೆ ಎಂಬುದಾಗಿ ಈ ದಾದಾಬಾಯಿ ನವರೋಜಿಯವರು ಕಲ್ಕತ್ತಾ ಅಧಿವೇಶನದಲ್ಲಿ ಹತ್ತೊಂಬತ್ತು ನೂರ ಆರರಲ್ಲಿ ಏನು ಮಾಡ್ತಾರೆ ಅಂದರೆ ಘೋಷಣೆ ಮಾಡ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಯಾವುದಾಗಿರುತ್ತೆಂದರೆ ಇಪ್ಪತ್ತ್ಮೂರನೇ ಅಧಿವೇಶನ ಆಗಿರ್ತದೆ ಹತ್ತೊಂಬತ್ತು ನೂರ ಏಳರಲ್ಲಿ ಏನಾಗುತ್ತೆ ಅಂದರೆ ಎಲ್ಲಿ ನಡೆಯುತ್ತೆ ಅಂದರೆ ಸೂರತ್ನಲ್ಲಿ ನಡೆಯುತ್ತೆ ವೆರಿ ಇಂಪಾರ್ಟೆಂಟ್ ಇದನ್ನು ಸೂರತ್ ತೊಡಕು ಅಂತ ಕರೀತಾರೆ ಇದು ಈ ಸೂರತ್ ತೊಡಕು ಎಷ್ಟರಲ್ಲಿ ನಡೆಯುತ್ತೆ ಅಂದರೆ ಹತ್ತೊಂಬತ್ತು ನೂರು ಏಳರಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವ್ರು ಅಂದರೆ ರಾಸ್ ಬಿಹಾರಿ ಬೋಸ್ರವ್ರು ಏನು ಮಾಡಿರ್ತಾರೆ ಅಂದರೆ ಈ ಒಂದು ಸೂರತ್ ಅಧಿವೇಶನದ ಅಧ್ಯಕ್ಷನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಸೊ ಈ ಒಂದು ಅಧಿವೇಶನದ ವಿಶೇಷತೆ ಏನಾಗಿರ್ತಂದರೆ ತಿಲಕ್ರವರು ಏನು ಮಾಡ್ತಾರೆ ಕಾಂಗ್ರೆಸ್ ಬಿಟ್ಟು ಆಚೆ ಹೋಗ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ತಿಲಕ್ಕಲ್ ಅವರು ಬಾಲ ಗಂಗಾಧರ ತಿಲಕ್ ಅವರು ಕಾಂಗ್ರೆಸ್ನ ಬಿಟ್ಟು ಹೊರ ನಡೀತಾರೆ ಸ್ನೇಹಿತರೆ ಈ ಒಂದು ಸೂರತ್ ಅಧಿವೇಶನದ ವಿಶೇಷತೆ ಏನಾಗಿರ್ತಂದ್ರೆ ಹತ್ತೊಂಬತ್ ನೂರ ಆರಲ್ಲಿ ಮಾಡ್ತಾರೆ ಅಂದರೆ ಸ್ವರಾಜ್ಯವೇ ಕಾಂಗ್ರೆಸ್ಸಿನ ಗುರಿ ಎಂದು ಘೋಷಣೆ ಮಾಡಿರ್ತಾರೆ ಹತ್ತೊಂಬತ್ ನೂರ ಆರಲ್ಲಿ ದಾರಬ್ಬಾಯಿ ಅವರು ಸೊ ಸ್ವರಾಜ್ಯವೇ ಕಾಂಗ್ರೆಸ್ಸಿನ ಗುರಿ ಎಂದು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡೋದಕ್ಕೆ ಅಂದ್ರೆ ಸೂರತ್ ಅಧಿವೇಶನ ಕರೀತಾರೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಕರೀತಾರೆ ನೂರ ಏಳರಲ್ಲಿ ನಡೆಯುತ್ತೆ ಈ ಒಂದು ಅಧ್ಯಕ್ಷತೆ ವಹಿಸಿಕೊಂಡಿದ್ದವರು ರಾಸ್ ಬಿಹಾರಿ ಬೋಸ್ರವರಾಗಿರ್ತದೆ ಸೊ ಈ ಒಂದು ಕಾಂಗ್ರೆಸ್ನ ಗುರಿ ಸ್ವರಾಜ್ಯ ಎಂಬುದಾಗಿ ಚರ್ಚೆ ಮಾಡೋದಕ್ಕೆ ಇಪ್ಪತ್ತ್ಮೂರನೇ ಅಧಿವೇಶನ ಕರೀತಾರೆ ಸ್ನೇಹಿತರೆ ಆ ಅಧಿವೇಶನದಲ್ಲಿ ಏನಾಗುತ್ತೆ ಅಂದರೆ ಈ ಬಾಲಗಂಗಾಧರ ತಿಲಕ್ರವರಿಗೆ ಏನು ಮಾಡ್ತಾರೆ ಅಂದರೆ ಆ ಸಭೆಯಲ್ಲಿ ಏನು ಮಾಡ್ತಾರೆ ಅಂದರೆ ಭಾಷಣ ಮಾಡೋದಕ್ಕೆ ಚಾನ್ಸ್ ಕೊಡೋದಿಲ್ಲ ಬಾಲಗಂಗಾಧರ ತಿಲಕ್ರವರಿಗೆ ಈ ಒಂದು ಸೂರತ್ ಅಧಿವೇಶನದಲ್ಲಿ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಇದರಿಂದ ಏನಾಗ್ತಂದ್ರೆ ಆ ಸಭೆಯಲ್ಲಿ ಏನಾಗ್ತಾರೆ ಭಾಳ ಗೊಂದಲ ಗಲಭೆ ಉಂಟಾಗಿ ಏನು ಮಾಡ್ತಾರೆ ತಿಲಕ್ರು ಏನು ಮಾಡ್ತಾರೆ ಕಾಂಗ್ರೆಸ್ಸನ್ನ ಬಿಟ್ಟು ಆಚೆ ಹೋಗ್ತಾರೆ ಸೊ ಮುಂದೆ ಏನಾಗುತ್ತೆ ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ತಿಲಕ್ರವರನ್ನು ಅಣಕು ವಿಚಾರಣೆಗೆ ಗುರುಪಡಿಸಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಆರು ವರ್ಷಗಳ ಕಾಲ ಬರ್ಮಾದ ಮಾಂಡಲ್ಯ ಜೈಲಿಗೆ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಕಳಿಸರೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಆರು ವರ್ಷಗಳ ಕಾಲ ಬರ್ಮಾದ ಮಾಂಡಲ್ಯ ಜೈಲಿಗೆ ಈ ಒಂದು ತಿಲಕರವನ್ನ ಕಳಿಸ್ತಾರೆ ಸೊ ಅಲ್ಲೇ ಆ ಜೈಲಲ್ಲೇ ಏನು ಮಾಡ್ತಾರೆ ಅಂದರೆ ಗೀತಾರಾಸ್ ಎಂಬ ಪುಸ್ತಕನ ಅಥವಾ ಕೃತಿನ ತಿಲಕರವರು ಬರೀತಾರೆ ಸ್ನೇಹಿತರೆ ಸೊ ಇದೊಂದು ವಿಶೇಷತೆ ಏನಾಗಿರುತ್ತೆ ಅಂದರೆ ಸೂರತ್ ತೊಡಕಿಂದ ಒಂದು ವಿಶೇಷತೆ ಆಗಿರುತ್ತೆ ಸೊ ಮತ್ತೊಂದು ಅಧಿವೇಶನ ಹತ್ತೊಂಬತ್ತು ನೂರ ಎಂಟರಲ್ಲಿ ಮದ್ರಾಸ್ ಅಧಿವೇಶನ ಇದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದವರು ರಾಸ್ ಬಿಹಾರಿ ಬೋಸ್ರವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಸೊ ಈ ಒಂದು ಅಧಿವೇಶನದ ವಿಶೇಷತೆ ಏನಾಗಿರುತ್ತೆ ಅಂದರೆ ಕಾಂಗ್ರೆಸ್ಸಿಗೆ ಪ್ರತ್ಯೇಕ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅವಕಾಶನ ಕೊಡ್ತಾರೆ ಅಂದರೆ ಕಾಂಗ್ರೆಸ್ಸಿಗೆ ಪ್ರತ್ಯೇಕವಾದ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಸ ಒಂದು ಅಧಿವೇಶನ ಯಾವುದಾಗಿರುತ್ತೆ ಅಂದರೆ ಈ ಒಂದು ಮದ್ರಾಸ್ ಅಧಿವೇಶನ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಎಂಟರಲ್ಲಿ ನಡೆಯುತ್ತೆ ಸೊ ಇದರ ಒಂದು ಅಧ್ಯಕ್ಷತೆ ರಾಸ್ ಬಿಹಾರಿ ಬೋಸ್ರವರು ವಹಿಸಿರ್ತಾರೆ ಮುಂದಿನ ಅಧಿವೇಶನ ಇಪ್ಪತ್ತಾರನೇ ಅಧಿವೇಶನ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ನಡೆಯುತ್ತೆ ಕಲ್ಕತ್ತಾದಲ್ಲಿ ನಡೆಯುತ್ತೆ ಸೊ ಇದರ ಒಂದು ಅಧ್ಯಕ್ಷತೆ ಯಾರಾಗಿರ್ತಾರೆ ಅಂದರೆ ವೆರಿ ಇಂಪಾರ್ಟೆಂಟು ಬಿ ಎನ್ ದರ್ ದರ್ರವರು ಅಂದರೆ ಬಿ ಎನ್ ದರ್ರವ್ರವರು ಬಿ ಎನ್ ದರ್ರ ಅವರು ಏನ್ಮಾಡ್ತಾರೆ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಇದರ ಒಂದು ವಿಶೇಷತೆ ಅಂದರೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಎಲ್ಲದರಲ್ಲೂ ಸಹ ಕೇಳ್ತಾರೆ ಸ್ನೇಹಿತರೆ ಕೇಳಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಜನಗಣವನ್ನು ಅಂದರೆ ರಾಷ್ಟ್ರಗೀತೆಯನ್ನು ಆಡಿದಂಥ ಒಂದು ಅಧಿವೇಶನ ಯಾವುದಾಗಿರ್ತಂದರೆ ಕಲ್ಕತ್ತಾ ಅಧಿವೇಶನ ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಎಷ್ಟರಲ್ಲಿ ನಡೀತು ಹತ್ತೊಂಬತ್ತು ನೂರ ಹನ್ನೊಂದು ಎಲ್ಲಿ ಅಂದರೆ ಕಲ್ಕತ್ತಾದಲ್ಲಿ ಅದರ ಅಧ್ಯಕ್ಷತೆ ವಹಿಸಿದವರು ಬಿ ಎನ್ ದರ್ರವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಸೊ ಮೊಟ್ಟ ಮೊದಲ ಬಾರಿಗೆ ಜನಗಣಮಾನವನ್ನು ಹತ್ತೊಂಬತ್ತನೂರ ಹನ್ನೊಂದರಲ್ಲಿ ಕಲ್ಕತ್ತಾದಲ್ಲಿ ಆಡಲಾಗ್ತದೆ ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ ಮುಂದಿನ ಅಧಿವೇಶನ ಯಾವುದಾಗಿರುತ್ತೆ ಅಂದ್ರೆ ಮೂವತ್ತೊಂದನೇ ಅಧಿವೇಶನ ಲಕ್ನೋದಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದವರು ಎ ಸಿ ಮುಜಮ್ದಾರ್ ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಏನ್ ಮಾಡ್ತಂದ್ರೆ ಹೊಂದಾಣಿಕೆ ಮಾಡ್ಕೋತವೆ ಅಂದ್ರೆ ಮೂವತ್ತೊಂದನೇ ಅಧಿವೇಶನದಲ್ಲಿ ಈ ಒಂದು ಮೂವತ್ತಾರನೇ ಮೂವತ್ತೊಂದನೇ ಅಧಿವೇಶನದಲ್ಲಿ ಎಷ್ಟರಲ್ಲಿ ನಡೆಯುತ್ತೆ ಅಂದರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಏನು ಮಾಡ್ತಾರಂದರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಈ ಒಂದು ಮೂವತ್ತ ಒಂದನೇ ಅಧಿವೇಶನ ಲಕ್ನೋ ಅಧಿವೇಶನ ನಡೆಯುತ್ತೆ ಸೊ ಇದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದವರು ಎ ಸಿಂ ಮುಜಮ್ದಾರ್ ಅವರು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಏನು ಮಾಡ್ತಂದರೆ ಒಂದಾಣಿಕೆ ಮಾಡ್ತವೆ ಅಂದರೆ ಒಂದು ಕೊಡ್ತಾವೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಒಂದು ಒಪ್ಪಂದನ ಮಾಡ್ಕೊತವೆ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಲಕ್ನೋ ಒಪ್ಪಂದ ಅಥವಾ ಲಕ್ನೋ ಅಧಿವೇಶನ ಮುಂದಿನ ಒಂದು ಅಧಿವೇಶನ ಮೂವತ್ತೆರಡನೇ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆಯುತ್ತೆ ಸೊ ವೆರಿ ಇಂಪಾರ್ಟೆಂಟು ಡಿ ಎಚ್ ಡಿ ಎಲ್ಲೆಲ್ಲ ಒಂದೊಂದು ಕೇಳಿದರ ಕ್ವಶನ್ಸ್ ಇದೆ ಮೂವತ್ತೆರಡನೇ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆಯುತ್ತೆ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಅನಿಬೆಸೆಂಟ್ ಸೊ ಇದರ ಒಂದು ವಿಶೇಷತೆ ಏನಾಗಿತ್ತಂದರೆ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆ ಅಂದರೆ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷ ಇರೋ ಅಂದರೆ ಅನಿಬೆಸೆಂಟ್ ಆಗಿರ್ತದೆ ಯಾವ ಅಧಿವೇಶನ ಕಲ್ಕತ್ತಾ ಅಧಿವೇಶನ ಎಷ್ಟರಲ್ಲಿ ಮೂವತ್ತೆರಡನೇ ಅಧಿವೇಶನ ಸೊ ಇಂಪಾರ್ಟೆಂಟ್ ಸ್ನೇಹಿತರೆ ಮುಂದಿನ ಅಧಿವೇಶನ ಮೂವತ್ತ್ನಾಲ್ಕನೇ ಅಧಿವೇಶನ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಡೆಯುತ್ತೆ ಇಲ್ಲಿ ನಡೆಯುತ್ತೆ ಅಂದರೆ ಅಮೃತ ಸರದಲ್ಲಿ ನಡೆಯುತ್ತೆ ಅದರ ಅಧ್ಯಕ್ಷತೆ ಮೋತಿಲಾಲ್ ಆಗಿರ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರನ್ನು ಕಾಂಗ್ರೆಸ್ಗೆ ಆಹ್ವಾನ ಮಾಡ್ತಾರೆ ಅಂದರೆ ಮೂವತ್ತ್ನಾಲ್ಕನೇ ಅಧಿವೇಶನದಲ್ಲಿ ಅಮೃತ ಸರದಲ್ಲಿ ಅಂದರೆ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಗಾಂಧೀಜಿ ಅವರನ್ನು ಕಾಂಗ್ರೆಸ್ಗೆ ಆಹ್ವಾನ ಮಾಡ್ತಾರೆ ಈ ಒಂದು ಅಧಿವೇಶನದ ವಿಶೇಷತೆ ಸೊ ಮುಂದಿನದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಾಗಪುರ ಅಧಿವೇಶನ ನಡೆಯುತ್ತೆ ಇದರ ಅಧ್ಯಕ್ಷತೆ ಅಂದರೆ ವಿಜಯ ರಾಘವಾಚಾರ್ಯರವರು ಇದರ ಒಂದು ಅಧಿವೇಶನದ ವಿಶೇಷತೆ ಅಸಹಕಾರ ಚಳುವಳಿಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಇಂಪಾರ್ಟೆಂಟ್ಸ್ ಅಂದರೆ ಕೇಳಿದ್ದಾರೆ ಇದು ಕ್ವಶನ್ಸ್ ಸಾವಿರದ ಒಂಬೈನೂರ ಇಪ್ಪತ್ತರ ನಾಗಪುರ ಅಧಿವೇಶನದಲ್ಲ ವಿಶೇಷತೆ ಏನಾಗಿತ್ತೆ ಅಂದರೆ ಅಸಹಕಾರ ಚಳವಳಿಗೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆಯುವಂಥ ಅಸಹಕಾರ ಚಳುವಳಿಗೆ ನಿರ್ಣಯವನ್ನು ತೆಗೆದುಕೊಂಡ್ರೆ ಅಂದರೆ ಅಸಹಕಾರ ಚಳುವಳಿ ಮಾಡೋದಕ್ಕೆ ಪರ್ಮಿಷನ್ ಕೊಡಲಾಗ್ತದೆ ಈ ಒಂದು ನಾಗಪುರ ಅಧಿವೇಶನದಲ್ಲಿ ಮುಂದಿನ ಅಧಿವೇಶನ ಮೂವತ್ತೇಳನೇ ಅಧಿವೇಶನ ಗಯಾದಲ್ಲಿ ನಡೆಯುತ್ತೆ ಇದರ ಒಂದು ಅಧ್ಯಕ್ಷತೆ ಅಂದರೆ ಚಿತ್ತರಂಜನ್ ದಾಸ್ ಈ ಒಂದು ಮೂವತ್ತೇಳನೇ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮೂವತ್ತೇಳನೇ ಅಧಿವೇಶನ ಗಯಾದಲ್ಲಿ ನೀಡುತ್ತೆ ಚಿತ್ತರಂಜನ್ ದಾಸ್ದವರವರು ಇದೊಂದು ಅಧ್ಯಕ್ಷತೆ ಆಗಿರ್ತಾರೆ ಏನಂದರೆ ವಿಶೇಷತೆ ಸ್ವರಾಜ್ಯ ಪಕ್ಷ ಸ್ಥಾಪನೆಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಸೊ ಈ ಒಂದು ಸ್ವರಾಜ್ಯ ಪಕ್ಷವನ್ನು ಯಾಕೆ ಸ್ಥಾಪನೆ ಅಂದರೆ ಅಸಹಕಾರ ಚಳವಳಿ ನಡೀತಾ ತೊಂಬತ್ನೂರ ಇಪ್ಪತ್ತರಲ್ಲಿ ಅದರ ನಂತರದಲ್ಲಿ ಚೌರಿ ಘಟನೆ ನಡೀತಾ ನಂತರದಲ್ಲಿ ಚೌರಚೌರಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಪ್ಪತ್ತೆರಡು ಪೊಲೀಸರು ಒಂದು ಪೊಲೀಸ್ ಸ್ಟೇಷನ್ಗೆ ಹಾಕಿ ಅದನ್ನು ಕೊಡೋಕೆ ಏನು ಮಾಡ್ತಾನೆ ಸುಟ್ಟಾಕ್ತಾರೆ ಸೊ ಅದರಿಂದ ಏನು ಮಾಡ್ತಾನೆ ಗಾಂಧೀಜಿಯವರು ನಮ್ಮನೊಂದು ಈ ಅಸಹಕಾರ ಚಳುವಳಿಯನ್ನು ಏನು ಮಾಡ್ತಾರೆ ಅಂದರೆ ನಿಲ್ಲಿಸ್ತಾರೆ ಅದರಿಂದ ಏನು ಮಾಡ್ತಾರಂದ್ರೆ ಈ ಒಂದು ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಅಧಿವೇಶನದಲ್ಲಿ ಯಾವ ಅಧಿವೇಶನದಲ್ಲಿ ನಾಗಪುರ ಅಧಿವೇಶನದಲ್ಲಿ ಸಾರಿ ಈ ಒಂದು ಮೂವತ್ತೆರಡನೇ ಅಧಿವೇಶನ ಗಯಾ ಅಧಿವೇಶನದಲ್ಲಿ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಸ್ವರಾಜ ಪಕ್ಷ ಸ್ಥಾಪನೆಗೆ ನಿರ್ಣಯವನ್ನು ತೆಗೆದುಕೊಳ್ತಾರೆ ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ಇಪ್ಪತ್ತೆರಡು ಡಿಸೆಂಬರ್ ಮೂವತ್ತರಂದು ಈ ಒಂದು ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗ್ತದೆ ಮುಂದಿನ ಅಧಿವೇಶನ ಮೂವತ್ತೆಂಟನೇ ಅಧಿವೇಶನ ಎಲ್ಲಿ ನಡೀತಂದರೆ ದೆಹಲಿ ಇಲ್ಲಿ ನಡೀತೆ ಇದರ ಅಧ್ಯಕ್ಷತೆ ಯಾರಾಗಿರ್ತಾನೆ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ರವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಏನು ಮಾಡ್ತಾರೆ ಈ ಒಂದು ಅಧಿವೇಶನದ ಅಧ್ಯಕ್ಷತೆ ಆಗಿರ್ತಾರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರಲ್ಲಿ ಅತ್ಯಂತ ಕ್ರಿಯಾ ವ್ಯಕ್ತಿ ಯಾರಾಗಿರ್ತಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಅತ್ಯಂತ ಕಿರಿಯ ವ್ಯಕ್ತಿ ಆಗಿರ್ತಾರೆ ಸ್ನೇಹಿತರೆ ಮುಂದಿನ ಅಧಿವೇಶನ ಮೂವತ್ತೊಂಬತ್ತನೇ ಅಧಿವೇಶನ ಇಲ್ಲಿ ನಡೀತೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೀತೆ ವೆರಿ ಇಂಪಾರ್ಟೆಂಟು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿಕೊಂಡಂತಹ ಪ್ರಪ್ರಥಮ ಅಧಿವೇಶನ ಯಾವುದಾಗಿರುತ್ತೆ ಅಂದರೆ ಬೆಳಗಾವಿ ಅಧಿವೇಶನ ಮೂವತ್ತೊಂಬತ್ತನೇ ಅಧಿವೇಶನ ಆಗಿರುತ್ತೆ ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಆಗಿರುತ್ತೆ ಸ್ನೇಹಿತರೆ ಮುಂದಿನ ಅಧಿವೇಶನ ಅಂದರೆ ನಲವತ್ತನೇ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಕಾನ್ಪುರದಲ್ಲಿ ನಡೆಯುತ್ತೆ ಸೊ ಇದರ ಒಂದು ಅಧ್ಯಕ್ಷತೆ ಸರೋಜಿನಿ ಜಿನಿ ನಾಯ್ಡಿಯೋ ನಾಯ್ಡುರವರು ವಹಿಸ್ಕೊಂಡಿರ್ತಾರೆ ಭಾರತದ ಪ್ರಥಮ ಮಹಿಳಾ ಅಧ್ಯಕ್ಷ ಭಾರತೀಯ ಪ್ರಥಮ ಮಹಿಳೆ ಅಧ್ಯಕ್ಷ ಯಾರಾಗಿರ್ತಂದ್ರೆ ಸರೋಜಿನಿ ನಾಯ್ಡು ನಾಯ್ಡುರವರು ಕಾನ್ಪುರದಲ್ಲಿ ಸೊ ಮೊಟ್ಟ ಮೊದಲ ಮಹಿಳೆ ಅಧ್ಯಕ್ಷರು ಯಾರಾಗಿರ್ತಂದರೆ ಅನಿಬೆಸೆಂಟ್ರವರು ಆದರೆ ಇವರು ಭಾರತದ ಮೊಟ್ಟ ಮೊದಲ ಭಾರತೀಯ ಭಾರತೀಯರಾದಂತಹ ಈ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸ್ಕೊಂಡ್ರ ಯಾರಾಗಿರ್ತಂದರೆ ಸರೋಜಿನಿ ನಾಯ್ಡು ರವರು ಸೊ ನಲವತ್ತೆರಡನೇ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ನಡೆಯುತ್ತೆ ಮದ್ರಾಸಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆ ಎಮ್ ಎ ಅನ್ಸಾರಿರವರು ವಹಿಸ್ಕೊಂಡಿರ್ತಾರೆ ಈ ಒಂದು ಅಧಿವೇಶನದ ವಿಶೇಷತೆ ಗೋ ಬ್ಯಾಕ್ ಸೈಮನ್ ಏನು ಮಾಡ್ತಾರೆ ಇದನ್ನ ಒಂದು ಏನು ಮಾಡ್ತಾರೆ ಅಂದರೆ ಇದನ್ನ ಈ ಒಂದು ಅಧಿವೇಶನದಲ್ಲಿ ಓಡಿಸ್ತಾರೆ ಮುಂದಿನ ಅಧಿವೇಶನ ನಲವತ್ನಾಲ್ಕನೇ ಅಧಿವೇಶನ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ನಡೆಯುತ್ತೆ ಸೊ ಇದು ಒಂದು ಇಂಪಾರ್ಟೆಂಟ್ ಅಧಿವೇಶನ ಆಗಿರುತ್ತೆ ಸ್ನೇಹಿತರೆ ಇದು ಈ ಒಂದು ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಹತ್ತೊಂಬತ್ತುನೂರ ಇಪ್ಪತ್ತೊಂಬತ್ತರಲ್ಲಿ ವಹಿಸ್ಕೊಂಡಿದ್ದವರು ಯಾರಾಗಿರ್ತಂದ್ರೆ ಅವರವರು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಹತ್ತೊಂಬತ್ತುನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ರಾವಿ ನದಿಯ ರಾವಿ ನದಿಯ ದಂಡೆಯ ಮೇಲೆ ಏನು ಮಾಡ್ತಾರೆ ಅಂದರೆ ಮೊದಲ ಬಾರಿಗೆ ತ್ರಿವಾಣ ಧ್ವರ್ಜವನ್ನು ಏನು ಮಾಡ್ತಾರೆ ಅಂದರೆ ಆರ್ತ ಹಾರಿಸ್ತಾರೆ ಅಂದರೆ ರಾವಿ ನದಿಯ ದಂಡೆಯ ಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ನಲವತ್ನಾಲ್ಕನೇ ಅಧಿವೇಶನ ಲಾಹೋರ್ನಲ್ಲಿ ಏನು ಮಾಡ್ತಾರೆ ಈ ನೆಹರೂರವರು ಏನು ಮಾಡ್ತಾರೆ ಅಂದರೆ ಈ ಒಂದು ತ್ರಿವರ್ಣ ಧ್ವಜವನ್ನು ಏನು ಮಾಡ್ತಾರೆ ಆರಿಸ್ತಾರೆ ಜವಾಹರ್ಲಾಲ್ ನೆಹರು ಅವರು ಈ ಒಂದು ತ್ರಿವ ತ್ರಿವರ್ಣ ಧ್ವಜವನ್ನು ಏನು ಮಾಡ್ತಾರೆ ಅಂದರೆ ಆರಿಸ್ತಾರೆ ಸ್ನೇಹಿತರೆ ಸೊ ಇದರ ನೆನಪಿಗಾಗಿ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ತು ಮೂವತ್ತು ಜನವರಿ ಇಪ್ಪತ್ತಾರರಂದು ಏನು ಅಂದರೆ ದೇಶದಾದ್ಯಂತ ಸಂಪೂರ್ಣ ಸ್ವಾತಂತ್ರ್ಯ ದಿನವಾಗಿ ಆಚರಣೆ ಮಾಡ್ತಿರ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಈ ಒಂದು ತ್ರಿವರ್ಣ ಧ್ವಜವನ್ನು ಆರಿಸಿದ ನೆನಪಿಗೋಸ್ಕರವಾಗಿ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ದೇಶಾದ್ಯಂತ ಸಂಪೂರ್ಣ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡ್ತಿರ್ತಾರೆ ಸ್ನೇಹಿತರೆ ಸೊ ಇದರ ಒಂದು ವಿಶೇಷತೆ ಆಗಿರುತ್ತೆ ಮುಂದಿನ ಅಧಿವೇಶನ ನಲವತ್ತೈದನೇ ಅಧಿವೇಶನ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೀತೆ ಕರಾಚಿಯಲ್ಲಿ ಇದರ ಅಧ್ಯಕ್ಷತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯ ಅಂತಲೂ ಸಹ ಕರಿತಾರೆ ಈ ಒಂದು ಅಧಿವೇಶನದ ವಿಶೇಷತೆ ಏನಾಗುತ್ತೆ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಮುಂದಿನ ಅಧಿವೇಶನ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ನಡೆಯುತ್ತೆ ಬೈಜಾಪುರದಲ್ಲಿ ನಡೆಯುತ್ತೆ ಸೊ ಇದರ ಅಧ್ಯಕ್ಷತೆ ನೆಹರೂರವರಾಗಿರ್ತಾರೆ ಇದೊಂದು ವಿಶೇಷತೆ ಏನಾಗಿರುತ್ತೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಹಳ್ಳಿಯಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ಸಿನ ಅಧಿವೇಶನ ಆಗಿರುತ್ತೆ ಪೈಜಾಪುರ ಅಧಿವೇಶನ ಇದರ ಅಧ್ಯಕ್ಷತೆ ಅವರವರು ಮುಂದಿನ ಅಧಿವೇಶನ ಐವತ್ತೊಂದನೇ ಅಧಿವೇಶನ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ನಡೆಯುತ್ತೆ ಹರಿಹರಪುರದಲ್ಲಿ ನಡೆಯುತ್ತೆ ಸೊ ಇದರ ಅಧ್ಯಕ್ಷತೆ ಸುಭಾಷ್ ಚಂದ್ರ ಬೋಸ್ ರವರಾಗಿರುತ್ತೆ ಬೋಸ್ ಈ ಒಂದು ಹರಿಹರಪುರದ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಸೊ ಮುಂದಿನ ಅಧಿವೇಶನ ಇಂಪಾರ್ಟೆಂಟು ಐವತ್ತೆರಡನೇ ಅಧಿವೇಶನ ಆಗಿರುತ್ತೆ ಈ ಐವತ್ತೆರಡನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಅಂದರೆ ರಾಮ್ ಪ್ರಸಾದ್ರವರು ಏನು ಮಾಡ್ತಾರೆ ರಾಮ್ ಪ್ರಸಾದ್ ಈ ಒಂದು ಐವತ್ತೆರಡನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ಅಂದರೆ ರಾಮ್ ಪ್ರಸಾದ್ರವರು ಎಲ್ಲಿ ಅಂದರೆ ತ್ರಿಪುರದಲ್ಲಿ ನಡೆಯುತ್ತೆ ಈ ಒಂದು ತ್ರಿಪುರ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ದವರು ಯಾರಾಗಿರ್ತಂದ್ರೆ ಸರಿ ಇದು ರಾಮ್ ಪ್ರಸಾದ್ ಅಲ್ಲ ಇದು ರಾಜೇಂದ್ರ ಪ್ರಸಾದ್ರವರು ಸಾರಿ ರಾಜೇಂದ್ರ ಪ್ರಸಾದ್ರು ಅವ್ರು ಏನು ಮಾಡ್ತಾರಂದರೆ ಈ ಒಂದು ತ್ರಿಪುರ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಏನು ಮಾಡ್ತಂದ್ರೆ ಈ ಒಂದು ಸುಭಾಷ್ ಚಂದ್ರ ಬೋಸ್ ಬೋಸ್ರವರು ಏನು ಮಾಡ್ತಾರೆ ಅಂದರೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಹೊರ ನಡೀತಾರೆ ಸೊ ಇದೊಂದು ತ್ರಿಪುರ ಬಿಕ್ಕಟ್ಟು ಅಂತಲೇ ಸಹಕಾರರೆ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಹರಿಹಾರಪುರದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಗಾಂಧೀಜಿಯವರ ಒಪ್ಪಿಗೆ ಮೇರೆಗೆ ಏನು ಮಾಡ್ತಾನೆ ಈ ಒಂದು ಅಧಿವೇಶನದ ಅಧ್ಯಕ್ಷತೆ ಆಗಿರ್ತಾರೆ ಸೊ ಅದೇ ರೀತಿ ಮುಂದಿನ ವರ್ಷವೂ ಸಹ ಈ ಒಂದು ಅಧಿವೇಶನ ತ್ರಿಪುರದಲ್ಲಿ ನಡೆಯುವ ಅಧಿವೇಶನಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ನಿಂತ್ಕೊಂಡಿರ್ತಾರೆ ಅವ್ರ ಆಪೋಸಿಟಾಗಿ ಗಾಂಧೀಜಿ ಬೆಂಬಲಿತ ವ್ಯಕ್ತಿ ಯಾರಾಗಿರ್ತಾನೆ ಪಟ್ಟಾಬಿ ಸೀತಾರಾಮಯ್ಯರವರು ಈ ಒಂದು ಚುನಾವಣೆಗೆ ನಿಂತಿರ್ತಾರೆ ಯಾರ ವಿರುದ್ಧ ಅಂದರೆ ಈ ಒಬ್ಬ ಸುಭಾಷ್ ಚಂದ್ರ ಬೋಸ್ರವರ ವಿರುದ್ಧ ನಿಂತಿರ್ತಾರೆ ಸೊ ಆಗೇನಾಗುತ್ತೆ ಅಂದರೆ ಪಟ್ಟಾಬಿ ಸೀತಾರಾಮಯ್ಯರವರು ಏನು ಮಾಡ್ತಾರೆ ಅಂದರೆ ಸೋಲ್ತಾರೆ ಆಗ ಸೋತಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಏನು ಮಾಡ್ತಾರೆ ಮನನೊಂದು ಏನಂತಂದರೆ ಇದು ಪಟ್ಟಾಭಿ ಸೀತಾರಾಮಯ್ಯರವರ ಸೋಲಲ್ಲ ಇದು ನಾನು ವೈಯಕ್ತಿಕವಾಗಿ ನಂದೇ ಸೋಲು ಎಂದು ಗಾಂಧೀಜಿಯವರು ಮನೊಂದು ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರ ಅಧ್ಯಕ್ಷ ಸ್ಥಾನದಿಂದ ಹೆಸರನ್ನು ಘೋಷಿಸದೆ ಏನು ಮಾಡ್ತಾರೆ ಅಂದರೆ ಹೊರ ನಡೀತಾರೆ ಸೊ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಹದಿನೈದು ಜನ ಜನ ಸದಸ್ಯರಲ್ಲಿ ಏನು ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸ ಒಂದು ಸಮಿತಿ ಇರ್ತದೆ ಹದಿನೈದು ಜನ ಸದಸ್ಯರು ಇರ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಸುಭಾಷ್ ಚಂದ್ರ ಬೋಸ್ರವ್ರ ಏನಾರ ಅಧ್ಯಕ್ಷರಾದರೆ ರಾಜೀನಾಮೆ ನೀಡುವುದಾಗಿ ಎಂದು ಹೇಳ್ತಾರೆ ಎಷ್ಟೋ ಹದಿನೈದು ಜನರವರು ಅದರಲ್ಲಿ ಹನ್ನೆರಡು ಜನ ಏನು ಮಾಡ್ತಾರೆ ರಾಜೀನಾಮೆ ಕೊಡೋದಕ್ಕೆ ಏನು ಅಂದರೆ ಆಲ್ರೆಡಿ ರೆಡಿಯಾಗಿರ್ತಾರೆ ಸೊ ಇದರಲ್ಲಿ ಇನ್ನು ಮೂರು ಮಂದಿ ಏನು ಮಾಡ್ತಾರೆ ಅಂದರೆ ಸುಭಾಷ್ ಚಂದ್ರ ಬೋಸ್ರವರು ಏನು ಮಾಡ್ತಾರೆ ಸುಭಾಷ್ ಚಂದ್ರ ರವರ ಕಡೆ ಇರ್ತಾರೆ ಇದರಿಂದ ಮನನೊಂದು ಏನು ಮಾಡ್ತಾನ್ರೆ ಸುಭಾಷ್ ಚಂದ್ರ ಬೋಸ್ರವರು ಏನು ಮಾಡ್ತಾರೆ ಅಂದರೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಆಚೆ ನೀಡ್ತಾರೆ ಸೊ ಆಚೆ ನೀಡಿದಂಥ ಸಂದರ್ಭದಲ್ಲಿ ಯಾರನ್ನು ಅಧ್ಯಕ್ಷರಾಗಿ ಮಾಡ್ತಾನಂದರೆ ಬಾಬು ರಾಜೇಂದ್ರ ಪ್ರಸಾದ್ರವನು ಈ ತ್ರಿಪುರ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನು ಅಧಿವೇಶನ ಅಧ್ಯಕ್ಷತೆ ವಹಿಸ್ಕೊಂಡೋದಕ್ಕೆ ಗಾಂಧೀಜಿಯವರು ನೇಮಕ ಮಾಡ್ತಾರೆ ಸೊ ಇದೇನಾಗುತ್ತಾನೆ ಅಂದರು ತ್ರಿಪುರ ಅಧಿವೇಶನದ ಒಂದು ಬಿಕ್ಕಟ್ಟು ಆಗಿರುತ್ತೆ ಸ್ನೇಹಿತರೆ ಮುಂದಿನ ಅಧಿವೇಶನ ಐವತ್ತ್ಮೂರನೇ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದರೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ರಾಮಗಢದಲ್ಲಿ ನಡೆಯುತ್ತೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಇದಾದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ ಗಾಂಧೀಜಿ ವೈಯಕ್ತಿಕ ಕಾನೂನು ಭಂಗ ಚಳುವಳಿಗೆ ಒಂದು ನಿರ್ಣಯವನ್ನು ಈ ಒಂದು ಅಧಿವೇಶನದಲ್ಲಿ ತಗೋತಾರೆ ಸೊ ಕೊನೆಯ ಅಧಿವೇಶನ ಯಾವುದಾಗಿರುತ್ತೆ ಅಂದರೆ ಐವತ್ನಾಲ್ಕನೇ ಅಧಿವೇಶನ ಮೀರತ್ತಲ್ಲಿ ನಡೆಯುತ್ತೆ ಸೊ ಇದು ಭಾರತದ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದವರು ಅಂದರೆ ಈ ಒಂದು ಈ ಒಂದು ಐವತ್ನಾಲ್ಕನೇ ಅಧಿವೇಶನ ಮೀರತಲ್ಲಿ ನಡೀತದೆ ಸ್ವಾತಂತ್ರ್ಯ ಬಂದಾಗ ಇದು ಸೊ ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಂದ್ರೆ ಜೆ ಬಿ ಅವರು ಸ್ವತಂತ್ರ ಬಂದಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಯಾರಾಗಿರ್ತಂದ್ರೆ ಜೆ ಬಿ ಕೃಪಲಾನಿ ಸೊ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಕ್ವಶನ್ಸೇ ಕೇಳಿದಾರೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಯಾರು ಅಂತ ಕ್ವಶನ್ ಕೇಳಿದರೆ ಜೆ ಬಿ ಕೃಪಲಾನಿ ಆಗಿರ್ತಾರೆ ಸ್ನೋ ಸೊ ಸ್ನೇಹಿತರೆ ಇಷ್ಟು ಏನಾಗಿರ್ತಾನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಂದರೆ ಮುಖ್ಯವಾದ ಅಧಿವೇಶನಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ ಆದಂಥ ಗಿರೀಶ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು